ಕೊಡವ ಸಮಾಜಗಳ ಅಭಿವೃದ್ಧಿ ಕಾರ್ಯಗಳಿಗೆ ಸಂಸದರ ನಿಧಿಯಿಂದ ಅನುದಾನ ನೀಡಲಾಗಿದ್ದು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ಸಂಸದ ಪ್ರತಾಪ್ ಸಿಂಹ ತಿಳಿಸಿದ್ದಾರೆ. ಪಾರಾಣೆ ಕೇಂದ್ರ ಕ್ರೀಡಾ ಮಂಡಳಿ ವತಿಯಿಂದ ಪಾರಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ 62ನೇ ವರ್ಷದ ಅಂತರ ಗ್ರಾಮಾಂತರ ಕೈಲ್ ಮುಹೂರ್ತ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಅಭಿವೃದ್ಧಿ ಕಾರ್ಯಗಳಿಗೆ 30, ಕೊಡವ ಸಮಾಜಗಳಿಗೆ ತಲಾ 10 ಲಕ್ಷ ರೂಪಾಯಿಯಂತೆ 3 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಬಾಳುಗೋಡು ಕೊಡವ ಕಲ್ಚರಲ್ ಸೆಂಟರ್ನಲ್ಲಿ ಹಾಕಿ ಸ್ಟೇಡಿಯಂ ನಿರ್ಮಾಣ ಮಾಡಲು 40 ಲಕ್ಷ ರೂಪಾಯಿ ನೀಡಲಾಗಿದೆ ಎಂದರು. ಕೊಡವ ಕಲ್ಚರಲ್ ಸೆಂಟರ್ಗೆ ಅದನ್ನು ಇನ್ನೂ ಕೂಡ ವಿಸ್ತರಣೆ ಮಾಡಲಿಕ್ಕೆ ಮತ್ತು ಹಾಕಿ ಸ್ಟೇಡಿಯಂ ಅನ್ನು ಕೂಡ ಕಂಪ್ಲೀಟ್ ಮಾಡಿದ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ 6 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಇನ್ನು ಸದ್ಯದಲ್ಲೇ ಅದರದ್ದು ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿ ಬರ್ತಾ ಇದೆ. ಹಾಗೆ 30 ಕೊಡವ ಸಮಾಜಗಳಿಗೂ ಕೂಡ ತಲಾ 10 ಲಕ್ಷ ರೂಪಾಯಿ ಹಾಗೆ 3 ಕೋಟಿಯನ್ನು ಕೂಡ ಅದನ್ನ ರಿಲೀಸ್ ಆಗಿದೆ. ಮತ್ತೆ ಇನ್ನೊಂದು ಸಮಾಜಕ್ಕೆ ಅಂತ ಹೇಳಿ 1 ಕೋಟಿ ಎಕ್ಸ್ಟ್ರಾ ಕೂಡ ಇಟ್ಟಿದ್ರೆ ಒಟ್ಟು 10 ಕೋಟಿ ರೂಪಾಯಿನ ನಮ್ಮ ಬೋಪಯ್ಯನವರು ಹಾಗೂ ಅಪ್ಪಚ್ಚರಂಜನ್ ಅವರು ರಾಜ್ಯ ಸರ್ಕಾರದಿಂದ ರಿಲೀಸ್ ಮಾಡಿಸ್ಕೊಟ್ಟಿದ್ದಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಕೂಡ ಅದಕ್ಕೆ ಕೃತಜ್ಞರಾಗಿ ಕೆಲಸವನ್ನು ಮಾಡಿದೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಮಾತನಾಡಿ, ಕ್ರೀಡೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಲು ಸಾಧ್ಯ. ಜಿಲ್ಲೆಯಲ್ಲಿ ಹೆಚ್ಚು ಕ್ರೀಡಾ ಚಟುವಟಿಕೆಗಳು ನಡೀತಾ ಇದ್ದು ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವಂತಹ ಮನೋಭಾವನೆ ಬೆಳೆಯುತ್ತೆ. ಕ್ರೀಡಾಕೂಟದಿಂದ ಉತ್ತಮ ಪ್ರತಿಭೆಗಳು ಹೊರಹೊಮ್ಮಂತಾಗಲಿ ಎಂದರು. ಆಯ್ಕೆಯಾದ ಜನಪ್ರತಿನಿಧಿಗಳಿಗೆ ಜನರ ಬೆಂಬಲ ಅತಿ ಮುಖ್ಯ. 5 ಗ್ರಾಮಗಳ ಮಂದಿ ಒಟ್ಟಾಗಿ ಸ್ಥಳ ಗುರುತಿಸಿದ್ರೆ ಕ್ರೀಡಾ ಮೈದಾನ ನಿರ್ಮಿಸಲು ಅನುದಾನ ನೀಡುವುದಾಗಿ ಭರವಸೆ ನೀಡಿದರು. ಈ ಕಾರ್ಯಕ್ರಮ ನಡೆಸಲಿಕ್ಕೆ ಬೇಕಾದಂತ ಸಂಪೂರ್ಣ ಸಹಕಾರವನ್ನ ನನ್ನ ಕಡೆಯಿಂದಂತೂ ಖಂಡಿತವಾಗಿದೆ. ವೇದಿಕೆಯ ಮೇಲಿರುವಂತ ಎಲ್ಲರೂ ಕೂಡ ಕೊಡ್ತಾರೆ ಅಂತ ಹೇಳುವಂತ ಒಂದು ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಅಂತಾರಾಷ್ಟ್ರೀಯ ಆಟ ಆಡಿದ್ಮೇಲೆ ಅವ್ರಿಗೆ ಅನುಭವ ಇರ್ತದೆ. ಅವ್ರು ಮಾತಾಡ್ತಾ ಹೇಳಿದ್ರೆ ಭಾಗವಹಿಸೋದು ಬಹಳ ಮುಖ್ಯ. ಗೆಲುವು ಸೋಲು ಸಹಕಾರ ನಮ್ಮ ದಿನನಿತ್ಯ ಜೀವನವನ್ನ ನಡೆಸಲಿಕ್ಕೆ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಅದೊಂದು ರೀತಿಯಾಗಿ ನಮಗೆ ಸೋಲನ್ನ ಮತ್ತು ಗೆಲುವನ್ನ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡುವಂತ ಶಕ್ತಿ ಕೊಡ್ತೀವಿ. ಅದರಿಂದ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಸಂಸ್ಕೃತಿ ನಮ್ಮಲ್ಲೇನಿದೆ ಕೊಡಗಿನಲ್ಲಿ, ಅದನ್ನ ಉಳಿಸುವ ನಿಟ್ಟಿನಲ್ಲಿ ಇಂತಹ ಅದ್ಭುತವಾದಂತ. ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಕೊಡಂದೇರ ಪಿ ಬಾಂಡ್ ಗಣಪತಿ ಮಾತನಾಡಿ, 62 ವರ್ಷಗಳಿಂದ ನಿರಂತರವಾಗಿ 5 ಗ್ರಾಮಗಳ ಮಂದಿ ಒಗ್ಗೂಡಿ ಕ್ರೀಡಾಕೂಟವನ್ನು ಆಯೋಜಿಸುತ್ತಿರುವುದು ಶ್ಲಾಘನೀಯವೆಂದರು. ಜಿಲ್ಲೆ ಪುಟ್ಟ ಜಿಲ್ಲೆ ಆದರೂ ಇಡೀ ಪ್ರಪಂಚದಲ್ಲಿ ನಡೆಯುವಂತ ಒಂದು ಒಲಿಂಪಿಕ್ಸ್ ನಲ್ಲಿ ಸುಮಾರು 21 ಕ್ರೀಡಾ ಸ್ಪರ್ಧಿಗಳು ಕೊಡಗು ಜಿಲ್ಲೆಯಿಂದ ಒಲಿಂಪಿಕ್ಸ್ ಗೆ ಭಾಗವಹಿಸುವುದರ ಮೂಲಕ ಚಿಕ್ಕದಾದರೂ ದೊಡ್ಡ ಕೀರ್ತಿ ಪತಾಕೆಯನ್ನ ಆರಿಸಿದಂತ ಈ ಕೊಡಗು ಜಿಲ್ಲೆ ಎರಡು ಒಂದು ಕ್ರೀಡೆ ಇರಬಹುದು ಅಥವಾ ಇಡೀ ದೇಶಕ್ಕೆ ಸೈನಿಕರನ್ನ ಕೊಡುವಂತ ಒಂದು ಜಿಲ್ಲೆಯಾಗಿ ಹೆಸರನ್ನ ಗಳಿಸಿದಂಥದ್ದು ಎಲ್ಲರೂ ತಿಳಿದಂತ ವಿಷಯ. ಇವತ್ತು ಈ ಗ್ರಾಮಗಳಲ್ಲಿ ಗ್ರಾಮ ಮಟ್ಟದಲ್ಲಿ ನಡೆಯುವಂತ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಎಲ್ಲ ಕ್ರೀಡಾಪಟುಗಳಿಗೆ ಇಂಥ ಒಂದು ಗ್ರಾಮಾಂತರ ಮಟ್ಟದಲ್ಲಿ ಭಾಗವಹಿಸಿದ್ರೆ ಅವರು ದೈಹಿಕವಾಗಿಯೂ ಮಾನಸಿಕವಾಗಿಯೂ. ಪಾರಾಣೆ ಕೇಂದ್ರ ಕ್ರೀಡಾ ಮಂಡಳಿ ಅಧ್ಯಕ್ಷ ಮಚ್ಚಂಡ ಸಾಬಾದೇವಯ್ಯ, ಚೆಸ್ಕಾಮಿನ ಭಟ್ಕಾರಂಡ ಮುತ್ತಣ್ಣ, ಕೊಣಂಜಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಟ್ಟಿ ಕುಶಾಲಪ್ಪ, ಕಿರುಂದಾಡು ಗ್ರಾಮದ ಬಾದುಮಂಡ ನಂಜಪ್ಪ, ವಕೀಲ ಬಿಟ್ಟೀರ ರಾಜಪ್ಪ, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಅಪ್ಪನೇರವಂಡ ರಾಜಪೂವಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮನೆಗೆ ಹೋಗದೆ 2 ವರ್ಷ ಆಗಿದೆ. ಅವನೇನಾದ್ರೂ ಒಂದು ಒಳ್ಳೆಯ ಕಾರ್ಯ ಅಥವಾ ಒಂದು ಕೆಟ್ಟ ಕಾರ್ಯ ಆದಂತ ಸಂದರ್ಭದಲ್ಲಿ ಮಾತ್ರ ನಾವು ಊರಿನವರ ಮನೆಗೂ 1992 ಇವರಿಗೆ ಕರ್ನಾಟಕ ಸ್ಟೇಟ್ ದಸರಾ ಅವಾರ್ಡ್ ಅನ್ನ ಮೈಸೂರಲ್ಲಿ ನೀಡಿರ್ತಾರೆ.